ಕ್ರಮ ಮಂಡಳಿದು ನೋಡಿ ನಮ್ಮ ಕೋರ್ ಕಮಿಟಿಯಲ್ಲಿ ಈಗಾಗಲೇ ಸುಮಾರು 6 ತಿಂಗಳ ಹಿಂದೆ ಯಾರಿಗೆ 1.5 ವರ್ಷ ಮೇಲಾಗಿದೆ ಅವರಿಗೆ ತಗದು ಈ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತ ತೀರ್ಮಾನ ಆಗಿದೆ ಆ ಪ್ರಕಾರ ಬರುವಂತ ದಿನಗಳಲ್ಲಿ ಆ ಕೆಲಸವನ್ನ ನಾವು ಮಾಡ್ತೀವಿ ಇನ್ನು ಬೇರೆವರಿಗೆ ಅವಕಾಶ ಕೊಡಬೇಕಲ್ಲ ಆ ಕೆಲಸ ನಾವು ಮಾಡ್ತೀವಿ ಇನ್ಚಾರ್ಜ್ ಮಿನಿಸ್ಟರ್ ಯಾರು ಇನ್ವಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ಅವರೇ ಎಲ್ಲರನ್ನು ಇನ್ವಾಲ್ವ್ ಮಾಡಬೇಕು ಅಷ್ಟೆಲ್ಲ ಮಾಡ್ತಾ ಇದ್ದೀವಿ ಸೂಚನೆ ಹೋಗುತ್ತೆ ಕೆಲವು ಮಾಹಿತಿಗಳೆಲ್ಲ ಇದ್ದಾವೆ ಪ್ರಾಣಹಾನಿ ಆಗಿರುವಂತದ್ದು ಪಕ್ಕ ಮನೆಗಳು ಬಿದ್ದಿರುವಂತದ್ದು ಅಗ್ರಿಕಲ್ಚರ್ ದು ಸರ್ವೆ ನಡೆದಿದೆ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂತದ್ದು ಈಗ ಈ ಬರಿ ಈ ಮಳೆಯಲ್ಲಿ ರಸ್ತೆ ಸಂಪರ್ಕ ಕಟ್ ಆಗಿರುವಂತದ್ದು ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಕಳೆದ ಬರಕ್ಕಿಂತ ಆಗಿರೋ ಕೂಡ ಲ್ಯಾಂಡ್ ಸ್ಲೈಡ್ ಆಗಿದೆ ಮತ್ತು ಕೊಡಗು ಹತ್ರ ಒಂದು ಭೂಕಂಪ ಆಗಿದೆ ಕಡಲದಲ್ಲಿ ಕಡಲ ಕೊರತ ಆಗಿದೆ ಇವು ಪ್ರಮುಖವಾಗಿರುವಂತದ್ದು ಮತ್ತು ಉತ್ತರ ಕರ್ನಾಟಕದಲ್ಲಿ ನದಿ ಪಕ್ಕದಲ್ಲಿ ಇರುವಂತ ಮನೆಗಳಿಗೆ ತೊಂದರೆ ಆಗಿದೆ ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ನೀರು ಡ್ಯಾಮ್ನಿಂದ ಹೆಚ್ಚಿಬಿಟ್ಟಂತ ಸಂದರ್ಭದಲ್ಲಿ ಬೆಳೆಹಾನಿ ಅಷ್ಟು ಕೂಡ ಸಮೀಕ್ಷೆ ಆಗಿದೆ ಪ್ರಥಮ ಹಂತದ ಇದನ್ನ ಇವತ್ತು ಸಾಯಂಕಾಲ ನಮ್ಮೆಲ್ಲ ಬರ್ತದೆ ಅಸೆಸ್ ಮಾಡೋಣ ಲಾಸಸ್ ಅಸೆಸ್ ಮಾಡಿ ಆಮೇಲೆ ಮುಂದಿನ ಕ್ರಮ ತಗೋತೀವಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದರಲ್ಲಿ 739 ಕೋಟಿ ಇದೆ ನಮಗೆ ದುಡ್ಡಿಂದ ಏನು ಕೊರತೆ ಇಲ್ಲ ಈ ರೆಸ್ಕ್ಯೂ ಮತ್ತು ರಿಲೀಫ್ ಆಪರೇಷನ್ಗೆ ಯಾವುದೇ ಥರದ ದುಡ್ಡಿನ ಕೊರತೆ ಇಲ್ಲ ಎಲ್ಲ ಮಾಡಿದ್ದೀವಿ ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಬಂದಾಗ ಹೇಳಿದ್ವಿ 63 ಊರುಗಳನ್ನೆಲ್ಲ ಶಿಫ್ಟ್ ಮಾಡಿದ್ವಿ ಕೆಲವು ಕಡೆ ಹೋಗಿದ್ದಾರೆ ಕೆಲವು ಕಡೆ ಹೋಗಿಲ್ಲ ಅದಕ್ಕೆ ಶಾಶ್ವತವಾಗಿ ಏನು ಪರಿಹಾರ ಮಾಡಬಹುದು ವಿಶೇಷವಾಗಿ ನದಿ ಪಾತ್ರದ ಪಕ್ಕದಲ್ಲಿರುವಂಥ ಗ್ರಾಮಗಳಿಗೆ ಮತ್ತು ಪೂರ್ಣ ಪ್ರಮಾಣದ ಗ್ರಾಮ ಇಲ್ಲದರೂ ಕೂಡ ಕೆಲವು ನದಿ ಪಕ್ಕದಲ್ಲಿರುವಂಥ ಮನೆಗಳಿಗೆ ಶಿಫ್ಟ್ ಮಾಡಿ ಅವುಗಳನ್ನು ಸುರಕ್ಷತೆ ಮಾಡೋದಕ್ಕೆ ಒಂದು ತಜ್ಞರ ಒಂದು ಅಭಿಪ್ರಾಯವನ್ನು ಕೇಳಿದ್ದೇನೆ ಅದನ್ನು ಆ ಪ್ರಕಾರ ಒಂದು ವಿಶೇಷವಾದಂಥ ಒಂದು ಪ್ಲ್ಯಾನನ್ನು ಬರುವಂಥ ದಿನಗಳಲ್ಲಿ ನಾವು ಮಾಡ್ತೀವಿ ಎಲ್ಲ ಈಗ ನಾನು ಹೋದಾಗ ಎಲ್ಲ ನೋಡ್ತೀನಿ ಎಲ್ಲಿ ಜನರ ಪ್ರಾಣಹಾನಿ ಇದೆ ಆಸ್ತಿ ಹಾನಿ ಇದೆ ಅವ್ರಿಗೆ ಮನವೊಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎಲ್ಲಿ ಎಲ್ಲ ಕಳೆದ ಬಾರಿಯಾಗಿತ್ತು ಮತ್ತು ಅದರಲ್ಲೇನಿದೆ ಅಂದರೆ ಕೆಲವೆಲ್ಲ ಸೆನ್ಸಿಟಿವ್ ಸೆಸ್ಮಿಕ್ ಜೋನ್ಸ್ ಇದೆ ಆ ಸೆಸ್ಮಿಕ್ ಜೋನ್ಸಲ್ಲಿ ಕಳೆದ ಬಾರಿ ಆಗಿದ್ದರಲ್ಲೇ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಂತಲ್ಲಿ ನಾವು ಪ್ರಿಕಾಷನ್ ಮೆಜರ್ಸ್ ತಗೋ ಇದು ಶುದ್ಧ ಸುಳ್ಳು ಸುದ್ದಿ ಉದಾಹರಣೆಗೆ ಉಡುಪಿಯಲ್ಲಿ ನಮ್ಮ ಸಚಿವರು ಅಂಗಾರ ಅವರು ಮತ್ತು ಸುನೀಲ್ ಕುಮಾರು ಮಂಗಳೂರಲ್ಲಿ ಉತ್ತರ ಕನ್ನಡದಲ್ಲಿ ಶ್ರೀನಿವಾಸ ಪೂಜಾರಿಗೆ ಆಗಲೇ ಹೋಗಿದ್ದಾರೆ ಅಲ್ಲಿಂದೆಲ್ಲ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ದೀರಿ ಇವತ್ತು ಸೋಮಶೇಖರ್ ಪ್ರಿಯಾಪಟ್ಟಣ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಆಮೇಲೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಮೊನ್ನೆ ಕೊಡಗು ಮಂಗಳೂರೆಲ್ಲ ಹೋಗಿ ಬಂದಿದ್ದಾರೆ ಇವತ್ತು ನಿನ್ನೆ ನಮ್ಮ PWD ಮಿನಿಸ್ಟರು ಶರಡಿ ಘಾಟಕ್ಕೆ ಹೋಗಿದ್ದಾರೆ ಎಂಟೈರ್ ಗೌರ್ಮೆಂಟ್ ಈಸ್ ಆನ್ ದ ಜಾಬ್ ಎಂಟೈರ್ ಗೌರ್ಮೆಂಟು ಮಿನಿಸ್ಟರ್ಸು ಅಧಿಕಾರಿಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾನು ಈ ಕೂಡ ಈಗ ಹೋಗಿ ಅವ್ರಿಗೆ ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕು ಜಿಲ್ಲಾಡಳಿತಕ್ಕೆ ಕೊಡ್ತೀನಿ ರಾಜ್ಯ ಮಟ್ಟದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಏನು ಕೊಡಬೇಕು ಕೊಡ್ತೀನಿ ಒಟ್ಟಾರೆ ಇಂಥ ಸಂಕಷ್ಟ ಕಾಲದಲ್ಲಿ ಜನರ ಜೊತೆಗೆ ನಾವು ನಿಲ್ತೀವಿ ಧನ್ಯವಾದ